ಕೋಲಾರದ ಮಾಲೂರಿನಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆಯ ವೇಳೆ ಮಾರಾಮಾರಿ ನಡೆದಿದೆ. ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದಲ್ಲಿ ಒಂದು ಘಟನೆ ನಡೆದಿದೆ. ಬಿಜೆಪಿ ಪಕ್ಷ ಆಯೋಜನೆ ಮಾಡಿದಂತಹ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆ, ಅದರಲ್ಲಿ ಗಲಭೆ ಆಗಿದೆ. ಕಾರ್ಯಕ್ರಮದಲ್ಲಿ ಬ್ಯಾಂಡ್ ಸೆಟ್ ಬಾರಿಸಿದ್ದಕ್ಕೆ ದಲಿತ ಮುಖಂಡರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಕೋಲಾರದ ಮಾಲೂರು ಪಟ್ಟಣದಲ್ಲಿ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇತ್ತು. ಆ ವೇಳೆ ಮಾರಾಮಾರಿ ನಡೆದಿದೆ. ಬಿಜೆಪಿ ಆಯೋಜಿಸಿದಂತಹ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆಯಲ್ಲಿ ಕಾರ್ಯಕ್ರಮದಲ್ಲಿ ಬ್ಯಾಂಡ್ ಸೆಟ್ ಬಾರಿಸಿದ್ದಕ್ಕೆ ದಲಿತ ಮುಖಂಡರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಶೋಕಾಚರಣೆಯ ಬದಲು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೀರಿ ಅಂತ ದಲಿತ ಸಂಘಟನೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಮುಖಂಡರು ಹಾಗೆ ದಲಿತ ಮುಖಂಡರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ನಂತರ ರಸ್ತೆ ತಡೆದು ದಲಿತ ಸಂಘಟನೆಗಳು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾವೆ. ಕೋಲಾರದ ಮಾಲೂರು ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿದೆ. ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆಯ ಸಂದರ್ಭದಲ್ಲಿ ಮಾರಾಮಾರಿಯಾಗಿರುವಂಥದ್ದು ಎರಡು ಬಣಗಳು, ಅಂದರೆ ಬಿಜೆಪಿಯ ಪಕ್ಷದವರು ಹಾಗೆ ಬಿಜೆಪಿ ಆಯೋಜನೆ ಮಾಡಿದಂತಹ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಬ್ಯಾಂಡ್ ಸೆಟ್ ಬಾರಿಸಿದ್ದಕ್ಕೆ ದಲಿತ ಮುಖಂಡರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಶೋಕಾಚರಣೆಯ ಬದಲು ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಾ ಅಂತ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾವೆ. ಈ ಮುಖಾಂತರ ಬಿಜೆಪಿ ಮುಖಂಡರು ಮತ್ತು ದಲಿತ ಮುಖಂಡರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ. ನಂತರ ರಸ್ತೆ ತಡೆದು ದಲಿತ ಸಂಘಟನೆಗಳು ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾವೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು TV5 ಪರದೆಯ ಮೇಲೆ ನೋಡ್ತಾ ಇದ್ದೀರಿ. ಕೋಲಾರದ ಮಾಲೂರು ಪಟ್ಟಣದಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆಯ ಸಂದರ್ಭದಲ್ಲಿ ಮಾರಾಮಾರಿ ನಡೆದಿದೆ ಬಿಜೆಪಿ ಮುಖಂಡರು ಹಾಗೂ ದಲಿತ ಮುಖಂಡರ ಮಧ್ಯೆ. ಕಾರಣ ಇಷ್ಟೇ, ಪರಿನಿರ್ವಾಣ ದಿನಾಚರಣೆ ಆಗಿರೋದ್ರಿಂದ ಅದನ್ನು ಶೋಕಾಚರಣೆಯಾಗಿ ಆಚರಿಸಬೇಕಾಗಿತ್ತು, ಆದರೆ ಬ್ಯಾಂಡ್ ಸೆಟ್ ಬಾರಿಸುವಂಥ ಮುಖಾಂತರ ಸಂಭ್ರಮವನ್ನು ಆಚರಿಸ್ತಾ ಇದ್ದೀರಿ ಅಂತ ಆರೋಪ ಮಾಡ್ತಾರೆ. ಇದರ ಮಾತಿನ ಮಾತಿಗೆ ಮಾತು ಬೆಳೆದು ಇವರಿಬ್ಬರೂ ಕೈ ಕೈ ಮಿಲಾಯಿಸುವಂತಹ ಘಟನೆ ಕೂಡ ಅಲ್ಲಿ ನಡೆದಿದೆ. ಇರ್ಬೋದು, ಅವರೆಲ್ಲರೂ ಕೂಡ ಇವತ್ತು ಅಂಬೇಡ್ಕರವನ್ನ ಕೂಡಿಸಿ, ದಲಿತರಿಗೆ ಕೂಡಿಸಿ, ದಲಿತರ ನಾಯಕರ ಫೋಟೋಗಳನ್ನ ಇಲ್ಲಿ ಅಚ್ಚ ಮಾಡಿಕೊಂಡು ಅವರ ನೆರಳಲ್ಲಿ ಇವತ್ತು ಇವತ್ತು ಅಂಬೇಡ್ಕರ್ ಪರಿನಿರ್ವಾಣ ದಿನ ಮಾತಾಡ್ತಾ ಇದಾರೆ ಅಂತಂದ್ರೆ, ಇದನ್ನ ಎಲ್ಲರೂ ಕೂಡ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ದಲಿತ ಜನ ಎಲ್ಲಾ ಜನಗಳನ್ನ ಎಲ್ಲಾ ಪ್ರಜ್ಞಾವಂತರನ್ನ ಮರಮಾಚಿಯವರು ಆಟ ಆಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಂಧುಗಳೇ, ಪುರೋಹಿತ ಶಾಹಿ ಸಾವಿರಾರು ವರ್ಷಗಳಿಂದ ಈ ಸಮಾಜವನ್ನ ಇದೇ ರೀತಿ ಕೂಡ ವರ್ತಮಂದವರು ಅದೇ ಕೆಲಸವನ್ನ ಇವತ್ತು ಈ ಮನೋವಾದಿಗಳು ಮಾಡ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಕೋಲಾರ ರಿಪೋರ್ಟರ್ ಕುಮಾರ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಕುಮಾರ್, ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದ ಒಂದು ಸಭೆಯಲ್ಲಿ ಅಥವಾ ಒಂದು ಕಾರ್ಯಕ್ರಮದಲ್ಲಿ ಯಾಕೆ ಈ ಒಂದು ಘಟನೆ ನಡೆಯಿತು, ಹೆಚ್ಚಿನ ಮಾಹಿತಿ ಏನಿದೆ ಅಂತ? ಹೌದು ಗುರುಪ್ರಸಾದ್, ಕೋಲಾರದ ಒಂದು ಮಾಲೂರಿನ ಒಂದು ತಾಲೂಕಿನಲ್ಲಿ ಅಂಬೇಡ್ಕರ್ ಪರಿನಿರ್ವಾಣ ದಿನಾಚರಣೆ ಆಚರಿಸ್ತಾ ಇರುವಂತಹ ವೇಳೆ ಒಂದು ಮಾರಾಮಾರಿ ನಡೆದಿದೆ. ಈ ಒಂದು ಪಟ್ಟಣದಲ್ಲಿ ಬಿಜೆಪಿ ವತಿಯಿಂದ ಆಯೋಜಿಸಿದ್ದಂತಹ ಒಂದು ಕಾರ್ಯಕ್ರಮ ಇದಾಗಿದ್ದು, ಬ್ಯಾಂಡ್ ಸೆಟ್ ಬಾರಿಸುವುದಕ್ಕೆ ದಲಿತ ಮುಖಂಡರ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಆಕ್ಷೇಪವನ್ನು ವ್ಯಕ್ತಪಡಿಸಿದಾಗೆಂದ್ರೆ ಇದು ಶೋಕಾಚರಣೆಯ ಒಂದು ಮಾಡಬೇಕಾದಂತ ಒಂದು ಸಮಯ ಆಗಿದೆ, ಇಲ್ಲಿ ಬ್ಯಾಂಡ್ ಸೆಟ್ ಬೇಕಾಗಿಲ್ಲ ಅಂತ ದಲಿತ ಮುಖಂಡರು ವಾದವನ್ನ ಮಾಡ್ತಾರೆ. ಈ ವಾದಕ್ಕೆ ಒಪ್ಪದ ಬಿಜೆಪಿ ಮುಖಂಡರು ಇಬ್ಬರ ನಡುವೆ ಸಹ ದಲಿತ ಮುಖಂಡರು ಮತ್ತು ಬಿಜೆಪಿ ಮುಖಂಡರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಇದು ವಿಕೋಪಕ್ಕೆ ಹೋಗಿ ಪರಸ್ಪರ ಕೈ ಕೈ ಮಿಲಾಯಿಸುವಂತಹ ಒಂದು ಹಂತಕ್ಕೆ ಹೋಗ್ತಾರೆ ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಕುಮಾರ್ ಮಾಹಿತಿ. ಅನುವಾದಿಗಳಿದ್ದಾರೆ.